ಮಾವಿನ ಹಣ್ಣಿನ ಸೀಸನ್ ಮುಗಿದಂತೆ ಇದೀಗ ಮಾವಿನ ಕಾಯಿಗಳ ಸೀಸನ್ ಆರಂಭಗೊಂಡಿದೆ. ಹೆಚ್ಚಾಗಿ ಉಪ್ಪಿನಕಾಯಿ ಹಾಕಲು ಈ ಮಾವಿನ ಕಾಯಿಗಳನ್ನು ಬಳಸಲಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ತಿರುಪತಿಯ ಮಾವಿನ ಕಾಯಿಗಳದ್ದೇ ಕಾರುಬಾರು ಆರಂಭವಾಗಿದ್ದು ತೋತಾಪುರಿ ಮಿಡಿ ಮಾವಿನ ಕಾಯಿಗಳಿಗೆ ಬೇಡಿಕೆ ಹೆಚ್ಚಾಗ್ತಿದೆ. ಟನ್ಗಟ್ಟಲೆ ಮಾವಿನ ಕಾಯಿಗಳು ಜಿಲ್ಲೆಗೆ ಆಗಮಿಸಿದ್ದು ಬಂದಷ್ಟೇ ವೇಗದಲ್ಲಿ ಅವುಗಳು ಮಾರಾಟವಾಗ್ತಿದೆ. ಜಿಲ್ಲೆಯ ಎಲ್ಲಾ ತರಕಾರಿ ಅಂಗಡಿ ಮತ್ತು ರಸ್ತೆ ಬದಿಗಳಲ್ಲಿ ತಿರುಪತಿಯಿಂದ ಬರುವ ಇದೇ ಮಾವಿನ ಕಾಯಿಗಳ ರಾಶಿ ಕಂಡು ಬರ್ತಿದೆ. ಮಾವಿನ ಹಣ್ಣಿನ ಸೀಸನ್ ಮುಗಿಯುತ್ತಲೇ ಮಾವಿನ ಕಾಯಿಗೆ ಹೆಚ್ಚಿನ ಬೇಡಿಕೆ ಬರ್ತಿದೆ. ಮಾವಿನ ಕಾಯಿಗಳನ್ನ ಹೆಚ್ಚಾಗಿ ಉಪ್ಪಿನಕಾಯಿ ಮಾಡಲು ಬಳಸಿದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಈ ಕಾಯಿಗಳನ್ನ ಉಪ್ಪಿನ ನೀರಿನಲ್ಲಿಟ್ಟು ಅದನ್ನ ಊಟದ ಜೊತೆಗೆ ಸೇವಿಸ್ತಾರೆ. ಮಾವಿನಕಾಯಿ ಚಟ್ನಿಗೂ ಈ ಕಾಯಿಗಳು ಬಳಕೆಯಾಗ್ತಿದ್ದು ಇದೇ ಕಾರಣಕ್ಕೆ ಜಿಲ್ಲೆಯಲ್ಲಿ ಈ ಕಾಯಿಗಳಿಗೆ ಭಾರೀ ಬೇಡಿಕೆಯೂ ಇದೆ. ದಿನವೊಂದಕ್ಕೆ 10-20 ಟನ್ ಮಾವಿನಕಾಯಿಗಳು ಮಾರಾಟವಾದ ದಿನಗಳು ಇದ್ದು ಮಾವಿನಕಾಯಿಗಳಲ್ಲಿ ತಿರುಪತಿಯಿಂದ ಬರುವ ತೋತಾಪುರಿ ಮತ್ತು ಮಿಡಿ ಮಾವಿನಕಾಯಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದಿದ್ದಾರೆ. ಮಾವಿನಕಾಯಿಗಳ ಮಾರಾಟದಲ್ಲಿ ಕಳೆದ 20 ವರ್ಷಗಳಿಂದ ತೊಡಗಿಸಿಕೊಂಡಿರುವಂತಹ ಕಡಬ ನಿವಾಸಿ ಇಬ್ರಾಹಿಂ ಅವರು ತಿರುಪತಿಯಿಂದ ಬರುವ ಮಾವಿನಕಾಯಿಗಳು ಜಿಲ್ಲೆಯ ಎಲ್ಲಾ ಭಾಗದ ಜನರಿಗೆ ಸಿಗಲಿ ಎನ್ನುವ ಕಾರಣಕ್ಕೆ ಇಬ್ರಾಹಿಂ ಒಬ್ಬರೇ ಜಿಲ್ಲೆಯ ಸುಮಾರು 5-6 ಕಡೆಗಳಲ್ಲಿ ಈ ಮಾವಿನಕಾಯಿಗಳನ್ನ ಮಾರಾಟ ಮಾಡ್ತಾರೆ. ತಿರುಪತಿಯಿಂದ ಬರುವ ಈ ಮಾವಿನಕಾಯಿಗಳಿಗೆ ಜಿಲ್ಲೆಯಲ್ಲಿ ಉತ್ತಮವಾಗಿರುವಂತಹ ಬೇಡಿಕೆ ಇದೆ. ಹೆಚ್ಚಾಗಿ ಈ ಕಾಯಿಗಳನ್ನ ಉಪ್ಪಿನಕಾಯಿಗೆ ಮಾತ್ರ ಬಳಕೆ ಮಾಡಲಾಗ್ತದೆ. ಫ್ರೆಶ್ ಮಾವಿನಕಾಯಿಗಳನ್ನ ಮಾತ್ರ ನಾವು ಗ್ರಾಹಕರಿಗೆ ನೀಡ್ತೇವೆ. ಇದರಿಂದ ಗ್ರಾಹಕರ ಮತ್ತು ನಮ್ಮ ಸಂಬಂಧವು ವೃದ್ಧಿಯಾಗ್ತಿದೆ. ಉತ್ತಮವಾಗಿರುವಂತಹ ಮಾವಿನಕಾಯಿಗಳನ್ನ ಕೊಟ್ಟಲ್ಲಿ ಗ್ರಾಹಕ ನಮ್ಮನ್ನ ಹುಡುಕಿಕೊಂಡು ಬಂದು ಖರೀದಿ ಮಾಡ್ತಾನೆ ಎನ್ನುವ ಕಾರಣಕ್ಕೆ ವ್ಯವಹಾರದಲ್ಲಿ ಈ ರೀತಿಯ ನಿಯಮಗಳನ್ನ ಕಳೆದ 20 ವರ್ಷಗಳಿಂದ ಹಾಕಿಕೊಂಡು ಬರಲಾಗ್ತಿದೆ ಎಂತಾರೆ ಮಾವಿನಕಾಯಿ ವ್ಯಾಪಾರಿ ಇಬ್ರಾಹಿಂ. ಬಾಕಿ ನೂರು ರೂಪಾಯಿ ಲಕ್ಕಣೆ ಮಾಡಿ ಯಾರು ನೂರು ರೂಪಾಯಿ ಲಕ್ಕಣೆ ಯಾರು ಪಡ್ತಾನೆ ನೆಟ್ಟಿಗೆ ಊರ್ಕೊಳ್ಳೋ ಇಲ್ಲಿ ಇದು ನಟ್ಟಿಗೆ ಉಂಟು ಹಿರಿನೂರು ಲಾಭ ದೀಡೊಂದು ಇಂದು ನೂತಯ್ಯ ಪಟ್ಟಣ ನಿಮ್ಮ ಮನೆ ಮನೆಯಲ್ಲಿ ಈಗ ಬಂದು ಮನೆ ಫ್ಯಾಮಿಲಿ ಎಲ್ಲಿದ್ದಾರೆ ಪುತ್ತೂರಲ್ಲಿ ನಾವು ಮನೆಯಲ್ಲಿ ಮನೆಯಲ್ಲಿ ಇದು ಆಂಧ್ರದಿಂದ ಬರೋದು ಇದು ತೋತ ಮತ್ತೆ ಅಪ್ಪೆ ಮಿಡಿ ಅಂತದ್ದು ಅಪ್ಪೆ ಮಿಡಿಯಲ್ಲಿ ಮತ್ತೊಂದು ಅಪ್ಪೆ ಮಿಡಿ ಸೀಮುಗು ಇದೆಯಲ್ಲ ಆಂಧ್ರದು ಉಪ್ಪಿನಕಾಯಿದು ಅದು ಈಗ ಮೊನ್ನೆ 250 ಮಾರ್ತಾ ಇದ್ದೇವೆ 180 ಹೋಲ್ಸೇಲ್ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಒಂದು 50 ಕಮ್ಮಿ ಆಗಿದೆ ಕೆಜಿಗೆ 200 ತೋತ ಫಸ್ಟಿಗೆ 200 ಇತ್ತು ಈಗ 130 ಬಂದಿದೆ 100 ಹೋಲ್ಸೇಲಲ್ಲಿ ಈಗ ಸಿಗ್ತಾ ಉಂಟು ಇದು ತೋತ ಮತ್ತು ಇನ್ನು ಜೀರಿಗೆ ಮಿಡಿ ಅಪ್ಪೆ ಮಿಡಿ ಶಿವಮೊಗ್ಗ ಅಲ್ಲಿಂದೆಲ್ಲ ಬರ್ತದೆ ಅದು 300-350 ಹೋಗ್ತದೆ ಅದು ಈಗ ತೋತ ಹೈಯೆಸ್ಟು ತೋತ ಮತ್ತು ಉಪ್ಪಿನಕಾಯಿ ಇದು ಈಗ ಇಲ್ಲದ ಕಾರಣ ಇದು ಹೋಗ್ತದೆ ಗಡಿ ಉಪ್ಪಿನಕಾಯಿ ಇದು ಮಿಡಿ ಬಂದ ಮೇಲೆ ಇದು ಸುಲಭ ಆಗ್ತದೆ ಇದು ಯಾರು ತಗೊಂಡು ಹೋಗಲ್ಲ ತೋತ ಅದಲ್ಲ ಸಿಮೆಂಟ್ ಇದೆ ತೋತಕ್ಕೆ ಎಲ್ಲ ಕಡೆ ಹಾಕಿದ್ದೇನೆ ಅಲ್ಲಿ ಮೊರದಲ್ಲಿ ಉಂಟು ಅಲ್ಲಿ ಮಗ ಇದ್ದಾನೆ ಇಲ್ಲಿ ನಾನು ಹಾಕಿದ್ದೇನೆ ಮತ್ತು ಉಜಿರೆಯಲ್ಲಿ ಉಂಟು ಉಜಿರೆಯಲ್ಲಿ ಹಾಕಿದ್ದಾನೆ ಅಲ್ಲಿ ಉಂಟು ತರುವಾಗ ಒಂದು 10-20 ಕ್ವಿಂಟಾಲು 30 ಕ್ವಿಂಟಾಲ್ವರೆಗೆ ಒಮ್ಮೊಮ್ಮೆ ಬರ್ತದೆ